ಎರಡನೇ ಒಂದು ಏಕದಿನ ಪಂದ್ಯದಲ್ಲಿ ಹತ್ತತ್ರ ಮೂವತ್ತೈದನೇ ಓವರಷ್ಟೊತ್ತಿಗೆ ಆಗಿ ಮ್ಯಾಚ್ ಶ್ರೀಲಂಕಾ ಕಡೆಗೆ ವಾಲಿತ್ತು ಆವಾಗ ಶ್ರೀಲಂಕಾ ಕೋಚ್ ಅವರು ಫುಲ್ ಖುಷಿಯಾಗಿ ಫುಲ್ ಚೀರೆಯಾಡ್ತಾ ಇದ್ರು ಫುಲ್ ಎಮೋಷನ್ ಆಗಿದ್ರು ಚೇರ್ಗಳನ್ನು ಎತ್ತಿ ಒಗೀತಾ ಇದ್ರು ಯಾಕಪ್ಪ ಅಂದರೆ ಪಂದ್ಯ ಅವರ ಕಡೆಗೆ ಫುಲ್ ವಾಲಿತ್ತು ಆಗ ಫುಲ್ ಜೋರಾಗಿ ಖುಷಿಯಿಂದ ಇದನ್ನು ಎಲ್ಲ ಫುಲ್ ನಾನ್ಸೆನ್ಸ್ ಆಗಿ ಬಿಹೇವನ್ನ ಮಾಡ್ತಾಯಿದ್ರು ಆದರೆ ಯಾವಾಗ ದೀಪಕ್ ಅವರ ಅಬ್ಬರ ಶುರು ಆಯಿತು ಆವಾಗ ಪಂದ್ಯದ ಗತಿಯನ್ನೇ ಬದಲಿಸಿದ್ರು ಆವಾಗ ಮತ್ತೆ ಸಪ್ಪನೆಯ ಮುಖವನ್ನು ಮಾಡಿಕೊಂಡು ಶ್ರೀಲಂಕಾ ಕೋಚ್ ಅವರು ಕುಂತರು ಶ್ರೀಲಂಕಾ ಕೋಚ್ ಮಾಡಿರೋ ಒಂದು ಒಂದು ವಿಡಿಯೋ ಕ್ಲಿಪ್ ಇವಾಗ ತುಂಬಾನೇ ಎಲ್ಲೆಡೆ ವೈರಲ್ ಆಗ್ತಾ ಇದೆ ನಿಗದಿತ ನೂರ ಅರವತ್ತು ರನ್ ಗಳಿಗೆ ಆರು ವಿಕೆಟ್ ಗಳನ್ನ ಕಳೆದುಕೊಂಡು ನಮ್ಮ ಭಾರತ ಇನ್ನೇನು ಸೋಲೋ ಭೀತಿಯಲ್ಲಿ ಸೋಲನ್ನ ಕಣಿಸುತ್ತೆ ಅನ್ನೋಷ್ಟೊತ್ತಿಗೆ ರಾಹುಲ್ ದ್ರಾವಿಡ್ ಸರ್ ಅವರು ಪೆವಿಲಿನ್ ಬಿಟ್ಟು ಡ್ರೆಸ್ಸಿಂಗ್ ರೂಮ್ ಗೆ ತೆರಳುತ್ತಾರೆ ಮ್ಯಾಚ್ ಸೋತರು ಅಂತ ಹೇಳಿ ಡ್ರೆಸ್ಸಿಂಗ್ ರೂಮ್ ಗೆ ಹೋಗ್ತಾರೆ ಅವಾಗ ನಲ್ವತ್ ನಾಲ್ಕನೇ ಪಂದ್ಯವನ್ನು ನಲ್ಲಿ ಪಂದ್ಯವನ್ನ ಕಂಪ್ಲೀಟ್ ಆಗಿ ದೀಪಕ್ ಚರ್ ಹಾಗೆಯೇ ಭುವನೇಶ್ವರ್ ಕುಮಾರ್ ಅವರು ಕಂಪ್ಲೀಟ್ ಆಗಿ ಉಲ್ಟಂ ಪಲ್ಟಾ ಮಾಡ್ತಾರೆ ಅವಾಗ ಟಿವಿಯಲ್ಲಿ ನೋಡ್ತಾ ಇದ್ದ ಡ್ರೆಸ್ಸಿಂಗ್ ರೂಮ್ ನಲ್ಲಿ ರಾಹುಲ್ ದ್ರಾವಿಡ್ ಸರ್ ಅವರು ಮತ್ತೆ ಪೆವಿಲಿನ್ ಅತ್ತ ತೆರಳಿ ಪಟ್ಟಂತ ಬರ್ತಾರೆ ಔಟ್ ಆಗಿ ಬಂದಂತ ಆಟಗಾರರು ಹಾಗೇನೆ ಕೋಚರ್ಸ್ ಗಳು ಫುಲ್ ಮ್ಯಾಚ್ ಅನ್ನ ಹಾಗೇನೆ ದೀಪಕ್ ಚರ್ ಅವರ ಬ್ಯಾಟಿಂಗ್ ಅನ್ನ ಎಂಜಾಯ್ ಮಾಡ್ತಾ ಕುಂದಿರ್ತಾರೆ ಇತ್ತ ಶ್ರೀಲಂಕಾ ಗಳು ಶ್ರೀಲಂಕಾ ಪ್ಲೇಯರ್ಸ್ ಗಳು ಫುಲ್ ಎಮೋಷನ್ ಚೇರ್ ಗಳನ್ನ ಎತ್ತಿ ಹೋಗಿದ್ದು ಆತರ ನಾನ್ ನಾನ್ಸೆನ್ಸ್ ವರ್ಡ್ಸ್ ಗಳನ್ನ ಮಾಡ್ತಾ ಇದ್ರು ಸೊ ಆ ಒಂದು ವೀಡಿಯೋ ಬೇಕಂದ್ರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಹಾಕಿರ್ತೀನಿ ಕಣ್ರಪ್ಪ ಸೊ ಈ ಒಂದು ವೀಡಿಯೋದಲ್ಲಿ ತೋರ್ಸಕ್ ಆಗಲ್ಲ ಯಾಕಂದ್ರೆ ಕಾಪಿ ರೈಟ್ ಇಶ್ಯೂ ಇಂದ ಸೊ ಒಂದು ಕ್ಲಿಪ್ ತೋರ್ಸೋಕ್ಕಾಗಲ್ಲ ಬಟ್ ಅಂತ ನನಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಎಲ್ಲರೂ ಫಾಲೋ ಮಾಡಿ ಸೊ ಅವಾಗ ನೀವು ವಿಡಿಯೋಗಳನ್ನ ನೋಡ್ಬೋದು ಇದೇ ತರ ಹೆಚ್ಚಿನ ವೀಡಿಯೋಗಳಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಕೋಣಲ್ಲಿ ಯಾರು ನಿಮಿಷ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಯಾವ್ದೆ ಕರ್ಕೊಂಡು ಮೇಲೆ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬಟ್ ವೀಡಿಯೋ ಕಳೆಗೇನೆ ಮಾಡ್ಕೊಳ್ಳಿ ಮುಂದೆ ಒಂದು ವೀಡಿಯೋ ಅಬೇಟ್ ಆಗ್ತೀನಿ ಥ್ಯಾಂಕ್ ಯು